ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಇದರಲ್ಲಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಮತ್ತೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಸರ್, ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬೇಕು ಅನ್ನೋದಕ್ಕೆ ಏನ್ ಕಾರಣ? 75 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡಿದ್ದಾರೆ ಕೇಂದ್ರದಲ್ಲಿ, ಅದರಿಂದ ಮೋದಿಯವರು ನಮ್ಮದೇ ಇಲ್ಲ. ಹ್ಮ್, ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಮೋದಿ ಮೋಸ, ಮೋದಿ ಮೋದಿನೇ ಬೇಕು. ಸರ್, ಮೋದಿ ಅವರ ಬೇಕು ಅನ್ನೋದಕ್ಕೆ ಏನ್ ಕಾರಣ? ಮೇಡಮ್, ಎಜುಕೇಷನ್ ಎಲ್ಲ, ನಮ್ಮ ದೇಶ ಎಲ್ಲ ಹಿಂದೆ ಇತ್ತು, ಎಲ್ಲ ಮುಂದೆ ತಂದಿದ್ದಾರೆ, ಅವರೇ ಇರ್ಬೇಕಂತ ನಮ್ಮೆಲ್ಲ ಆಸೆ. ರಾಹುಲ್ ಗಾಂಧಿ, ನರೇಂದ್ರ ಮೋದಿನ ಆಯ್ಕೆ ಮಾಡ್ಕೊಂತೀರಿ? ನಾವು ಮೋದಿನೇ ಆಯ್ಕೆ ಮಾಡೋದು. ಸರ್, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಇದರಲ್ಲಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಮತ್ತೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ರಾಹುಲ್ ಗಾಂಧಿ ಅವ್ರನ್ನ. ಸರ್, ರಾಹುಲ್ ಗಾಂಧಿ ಅವ್ರನ್ನ ನೋಡ್ಬೇಕು ಅನ್ನೋದಕ್ಕೆ ಏನ್ ಕಾರಣ? 75 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡಿದ್ದಾರೆ ಕೇಂದ್ರದಲ್ಲಿ, ಅದರಿಂದ ಓಕೆ. ಈ ಬಾರಿ ನೀವು ರಾಹುಲ್ ಗಾಂಧಿ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದೀರಾ? ಸರ್, ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ, ಎಂಪಿ ಎಲೆಕ್ಷನ್, ಅದರಲ್ಲಿ ನೀವು ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿನ ನೋಡೋದಕ್ಕೆ ಇಷ್ಟಪಡ್ತೀರಾ ಮತ್ತೆ ಮೋದಿನ ನೋಡೋದಕ್ಕೆ ಇಷ್ಟಪಡ್ತೀರಾ? ರಾಹುಲ್ ಗಾಂಧಿನೇ ಇಷ್ಟಪಡ್ತೀವಿ. ಯಾಕೆ ಸರ್? ಯಾಕಂದರೆ ಅವರು 1984 ಅವರು ಕಟ್ಟ ಬಿದ್ದು ಆವತ್ತಿಂದ ದೇಶಕ್ಕಾಗಿ ದುಡ್ದಿದ್ದಾರೆ, ಅದಕ್ಕಾಗಿ ನಾವು ಮಾತಾಡ್ತೀವಿ. ಸರ್, ನೀವು ಈ ಸರಿ ರಾಹುಲ್ ಗಾಂಧಿ ಅವ್ರಿಗೆ ಓಟ್ ಹಾಕ್ತೀರಾ ಅಥವಾ ಪ್ರಧಾನಿ ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ? ಮೋದಿಯವ್ರಿಗೆ ನಮ್ಮದೇ ಇಲ್ಲ. ರಾಹುಲ್ ಗಾಂಧಿನೇ. ಹ್ಞೂ, ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಮೋದಿ ಮೋಸ, ಮೋದಿ ಮೋಸ ಅನ್ನೋದಕ್ಕೆ ಏನು ಕಾರಣ? ಏನು ಕಾರಣ ಅಂದರೆ ಬಡವರಿಗಾಗಿ ಬೆಲೆ ಏರಿಕೆ ಮಾಡಿದ್ದಾರೆ. ಏನು ಬೇಳೆಕಾಳು ಅದು ಇದು, ಏನು ತರಕಾರಿ ಅದು ಇದು, ಎಲ್ಲ ಎಲ್ಲ ಏರಿಕೆ ಮಾಡಿದ್ದಾರೆ. ಅವರು ಎಲ್ಲ ಟ್ಯಾಕ್ಸಿ ಸಾಹುಕಾರನ ಅವ್ರನ್ನ ಉದ್ಧಾರ ಮಾಡಿದ್ದಾರೆ ಹೊರತು ಬಡವ್ರಿಗೆ ಏನು ಮಾಡಿಲ್ಲ ಅವರು. ಸರ್, ಈಗ ನೀವು ರಾಹುಲ್ ಗಾಂಧಿ ಅವರನ್ನ ಈ ಸಾರಿ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ಇಷ್ಟಪಡ್ತಿದ್ದೀರಾ, ಯಾಕೆ ಸರ್? ನಮಗೆ ಆವತ್ತಿಂದ ಅಂಥ ಕಾಲದಲ್ಲಿ ಅವರು ಅವರ ವಂಶದಲ್ಲೇ ಒಂದು ಇಂದಿರಾ ಗಾಂಧಿ ಆಗಲಿ, ಅವರು ಅಜ್ಜಿ ಇರ್ಬೋದು, ಅಂಥ ಕಾಲದಲ್ಲಿ ಅವರು ನಮಗೆ ಅವರು ಅನ್ನಕ್ಕಾಗಿ ದುಡ್ದವ್ರೆ, ಅದಕ್ಕಾಗಿ ಅವ್ರನ್ನ ಇಷ್ಟಪಡ್ತೀವಿ. ಸರ್, ಈಗ ಎಲೆಕ್ಷನ್ಸ್ ಬರ್ತಾ ಇದೆ ನೆಕ್ಸ್ಟ್ ಇಯರಲ್ಲಿ, ಪ್ರಧಾನಮಂತ್ರಿ ಒಂದು ಪೋಸ್ಟ್ಗೆ ರಾಹುಲ್ ಗಾಂಧಿ ಅವ್ರು ಬೇಕಾ ಅಥವಾ ಮತ್ತೆ ಮೋದಿ ಅವರೇ ಬೇಕಾ? ಮೋದಿ ಮೋದಿನೇ ಬೇಕು. ಸರ್, ಮೋದಿ ಅವರೇ ಬೇಕು ಅನ್ನೋದಕ್ಕೆ ಏನ್ ಕಾರಣ? ಮೇಡಮ್, ಎಜುಕೇಷನ್ ಎಲ್ಲ, ನಮ್ಮ ದೇಶ ಎಲ್ಲ ಹಿಂದೆ ಇತ್ತು, ಎಲ್ಲ ಮುಂದೆ ತಂದಿದ್ದಾರೆ, ಅವರೇ ಇರ್ಬೇಕಂತ ನಮ್ಮೆಲ್ಲ ಆಸೆ. ಸರ್, ಆದರೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ, ನಮ್ಗೆ ಈ ಸರಿ ಬೇಡ ಅಂತ, ಅದಕ್ಕೆಲ್ಲ ನೀವು ಏನು ಹೇಳ್ತೀರಾ? ಅದಕ್ಕೆಲ್ಲ ಅಂದರೆ ಟ್ಯಾಕ್ಸ್ ಎಲ್ಲ ಅಷ್ಟೇ ಇರ್ತೈತಲ್ಲ ಮೇಡಮ್, ಅದು ಒಂಥರ ನಮ್ಮದೆ ಮುಂದೆ ಯೂಸ್ ಆಗ್ತೈತೆ ಅಂತ ನಮ್ಮ ಯೂತ್ ಎಲ್ಲ ಅದು ಮೋದಿನೇ ಜಾಸ್ತಿ ಇದು ಮಾಡೋದು. ಸರ್, ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನಮಂತ್ರಿ ಒಂದು ಪದವಿಗೆ ನೀವು ರಾಹುಲ್ ಗಾಂಧಿ ಅವ್ರನ್ನ ಆಯ್ಕೆ ಮಾಡ್ಕೊತೀರಾ ಅಥವಾ ಮತ್ತೆ ಮೋದಿ ಅವ್ರನ್ನ ಆಯ್ಕೆ ಮಾಡ್ಕೊತೀರಾ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವ್ರನ್ನ ಆಯ್ಕೆ ಮಾಡ್ಕೊತೀವಿ ಅನ್ನೋದಾದ್ರೆ ಏನು ಕಾರಣ? ಕಾರಣ ಅಂದರೆ ಒಳ್ಳೆ ಕೆಲಸಗಳು ಅವು ಇವು ನಡೀತಾ ಇರುತ್ತಲ್ಲ, ಅದಕ್ಕೆ. ಪ್ರಧಾನಮಂತ್ರಿಯಾಗಿ ಬರುವಂಥ ಎಲೆಕ್ಷನ್ಗಳಲ್ಲಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಆಯ್ಕೆ ಮಾಡ್ಕೊತೀರಾ ಅಥವಾ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ಕೊತೀರಾ? ನರೇಂದ್ರ ಮೋದಿನ ಆಯ್ಕೆ ಮಾಡ್ಕೊತೀರಿ ನಾವು. ಸರ್, ಅವರನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅವರಂದರೆ ಇಡೀ ಪ್ರಪಂಚಕ್ಕೆ ಭಾರಿ ಒಳ್ಳೇದು ಮಾಡ್ತಾ ಇದ್ದಾರೆ, ಆದ್ರೂ ಸಹ ನಮಗೆ ಯಾವುದೇ ಇದು ಇದ್ರೂ ಅವರು ಸೌಲಭ್ಯಕ್ಕೆ ಜಾಸ್ತಿ ಅನುಕೂಲ ಜಾಸ್ತಿ ಮಾಡಿಕೊಡ್ತಾ ಇದ್ದಾರೆ. ಸರ್, ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನಮಂತ್ರಿ ಒಂದು ಪದವಿಗೆ ನೀವು ರಾಹುಲ್ ಗಾಂಧಿನ ಆಯ್ಕೆ ಮಾಡ್ತೀರಾ ಅಥವಾ ಮತ್ತೆ ಮೋದಿ ಅವ್ರನ್ನ ಆಯ್ಕೆ ಮಾಡ್ಕೊತೀರಾ? ಮೋದಿನೇ ಆಯ್ಕೆ ಮಾಡೋದು. ಸರ್, ಮೋದಿ ಅವ್ರನ್ನ ಏನಕ್ಕೆ ಸರ್ ಆಯ್ಕೆ ಮಾಡ್ತೀರಾ? ಏನು ಪ್ರಧಾನಿ ಮುಂದೆ ಪ್ರಧಾನಿ ಆದರೆ ಇನ್ನೂ ಒಂದು ಏನೋ ಅನುಕೂಲಗಳು ಮಾಡ್ತಾರೆ, ಮುಂದೆ ಏನೋ ಮಾಡ್ತಾರೆ ಅಂತ ಒಂದು ಆಸೆ. ಇದುವರೆಗೂ ಏನೆಲ್ಲ ಅನುಕೂಲಗಳು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ? ಅವರು ಮಾಡ್ಯವ್ರಿ ಅಂತ ಜನಕ್ಕೆ ಗೊತ್ತಾಗಲ್ಲ, ಮಾಡಿರೋದು ಮಾಡ್ಯವ್ರಿ, ಎಲ್ಲಾನು ಮಾಡ್ಯವ್ರಿ.